ಶಿವಯೋಗೇಶ್ವರ ಸಾಧು ಸಂಸಾನ ಮಠ ಸುಕ್ಷೇತ್ರ ಇಂಚಲ ಸದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿ ಮಾತನಾಡಿ, ಕೊರೋನಾ ಹರಡುವಿಕೆಯ ಬಗ್ಗೆ ಜನರಿಗೆ ಮಾರ್ಗದರ್ಶನ ನೀಡಿ ಯಾರು ಹೊರಗೆ ಬರಬಾರದು. ಮೋದಿಯವರು ಯಡಿಯೂರಪ್ಪನವರು ನಮ್ಮ ಒಳಿತಿಗಾಗಿ ಹೇಳಿದ್ದಾರೆ. ಸರ್ಕಾರ ಹೇಳಿದ ಹಾಗೆ ಅಂತರ ಕಾಯ್ದುಕೊಂಡು ಹೊರಗೆ ಬರದೆ ತಮ್ಮನ್ನು ತಾವು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಕೊರೋನಾ ಮಹಾಮಾರಿಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕಾಗಿದೆ. ಸರ್ಕಾರದ ನಿಯಮ ಪಾಲಿಸಿ ಎಂದರು. ದೀಪ ಬೆಳಗಿಸಿ ಒಗ್ಗೂಡಿ ಮಹಾಮಾರಿಯನ್ನು ಓಡಿಸೋಣ ಎಂದು ಹೇಳಿದರು. ಹಾಗೂ ಮೋದಿಯವರು ಹೇಳಿದ ಹಾಗೆ ಎಲ್ಲರೂ ಜ್ಯೋತಿ ಬೆಳಗಿರಿ ಎಂದು ಹೇಳಿದ ಸ್ವಾಮೀಜಿ ಅವರು ಕೂಡ ಜ್ಯೋತಿ ಬೆಳಗಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶವನ್ನು ಸಾರಿದರು. ದುಂಡಪ್ಪ ಹೊಲಿ, ಪ್ರೈಮ್ ನ್ಯೂಸ್ 1 ಕನ್ನಡ, ಬೈಲೊಂಕಲ್. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ಉಪಾಯ, ಗೃಹದಲ್ಲಿ ಮನೆಯಲ್ಲಿ ಇರುವುದು. ನಮ್ಮನ್ನ ನಾವು ತಿರಸ್ಕಾರ ಮಾಡಿಕೊಂಡು ಅಥವಾ ನಮ್ಮನ್ನು ನಾವು ಮನಸ್ಸಿಗೆ ಬಂದಂಗೆ ರೋಡಲ್ಲಿ ಬೀದಿ ಬೀದಿಗಳಲ್ಲಿ ಆಡೋದ್ರಿಂದ ದುಃಖ ಆಗ್ತದೆ. ಅಣ್ಣರಿಗೂ ದುಃಖ ಉಂಟು ಮಾಡ್ತೀವಿ. ಅದಕ್ಕೆ ಹೇಳ್ತಾರಲ್ಲ, ಉದ್ಧರ ಇದ ಆತ್ಮ ಆತ್ಮ ನಮ್ಮ ಆತ್ಮ ನಮ್ಮ ಅವಸರ ಇದೆ. ಆತ್ಮೈವ ಆತ್ಮನ ಬಂದು ಆತ್ಮೈವ ಇಬ್ಬರು ಆತ್ಮನ ಅಂದಂತೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡ್ರೆ ಇತರರನ್ನೂ ರಕ್ಷಣೆ ಮಾಡಿದಂಗೆ. ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಲಾರದಾದ್ರೆ ಇತರರಿಗೂ ನಾವು ದುಃಖ ಕೊಡ್ತೇವೆ. ಇತರರನ್ನೂ ರಕ್ಷಣೆ ಮಾಡ್ಬೇಕಾಗಿಲ್ಲ. ನಮಗೆ ನಾವು ಶತ್ರುಗಳಾಗ್ತೇವೆ, ನಮಗೆ ನಾವು ಮಿತ್ರರು ಆಗ್ತೀವಿ,